So guys, today we are going to solve one more problem on margin, I mean cash budget. It is in the year 2017. See, the question which is there in the beginning of the video, what you need to do is, yen maadbeku anta helidre, aa video na pause maadi, ondu book tagondo, pen tagondo, clean aga problem na ond kade barkoli. Barkondaga ನಾನು ಕ್ವಶನ್ ಅನ್ನು ಓದಿದಾಗ ನೀವು ಬುಕ್ಕಲ್ಲಿ ಓದಿದಾಗ ನಿಮ್ಗೆ ಕ್ವಶನ್ ಅರ್ಥ ಆಗುತ್ತೆ, ಆಮೇಲಿಂದ ನಾನು ಸೊಲ್ಯೂಷನ್ಗೆ ಏನು ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಕರೆಕ್ಟ್ ಇಲ್ವೋ? ಸೊ ಹಾಗಾದ್ರೆ ಈಗ 2017 ಅಲ್ಲಿ 14 ಮಾರ್ಕ್ಸ್ಗೆ ಒಂದು ಕ್ವಶನ್ ಯಾವ ತರ ಕೇಳಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ಪ್ರಿಪೇರ್ ಎ ಕ್ಯಾಶ್ ಬಜೆಟ್ ಫ್ರಮ್ ದ ಫಾಲೋಯಿಂಗ್ ಫಾರ್ ದ ಪೀರಿಯಡ್ ಏಪ್ರಿಲ್ ಟು ಜೂನ್ 2016 ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಇಲ್ಲಿ 5 ಮಂತ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ, ಪರ್ಚೇಸಸ್ ಅಂತ ಹೇಳಿದ್ದಾನೆ, ವೇಜಸ್ ಅಂತ ಕೊಟ್ಟಿದ್ದಾನೆ. ಸೊ ಕ್ರೆಡಿಟ್ ಸೇಲ್ಸ್ 5 ಮಂತ್ಸ್ ಕೊಟ್ಟಿದ್ದಾನೆ, ಪರ್ಚೇಸಸ್ ಫೆಬ್ರವರಿ ಟು ಜೂನ್ ಕೊಟ್ಟಿದ್ದಾನೆ, ವೇಜಸ್ ಕೂಡ ಫೆಬ್ರವರಿ ಟು ಜೂನ್ ಕೊಟ್ಟಿದ್ದಾನೆ. ಸೊ ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದೆ ಅಂತ ನೋಡೋಣ. 50% ಆಫ್ ದ ಕ್ರೆಡಿಟ್ ಸೇಲ್ಸ್ ಆರ್ ರಿಯಲೈಸ್ಡ್ ಇನ್ ದ ಮಂತ್ ಆಫ್ ಫಾಲೋಯಿಂಗ್ ದ ಸೇಲ್ಸ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಏನ್ ಮಾಡಿದೀವಲ್ವಾ, ಅದರಲ್ಲಿ 50% ಅಮೌಂಟ್ ನಮ್ಗೆ ಯಾವಾಗ ಬರ್ತಾ ಇದೆಯಂತೆ ಅಂದ್ರೆ ಫಾಲೋಯಿಂಗ್ ದ ಮಂತ್ ಆಫ್ ಸೇಲ್ಸ್ ಅಂತ ಹೇಳ್ತಿದ್ದಾನೆ. ಫಾಲೋಯಿಂಗ್ ದ ಮಂತ್ ಆಫ್ ಸೇಲ್ಸ್ ಅಂದ್ರೆ ಏನು? ಈ ಮಂತ್ ಅಲ್ಲಿ ಸೇಲ್ಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ, ಅದು 50%. ಅಂದ್ರೆ 100 ರೂಪಾಯಿ ಫೆಬ್ರವರಿಯಲ್ಲಿ ಸೇಲ್ ಮಾಡಿದ್ರ ಅಂತ ಇಟ್ಕೊಳ್ಳಿ. ಆ ಫೆಬ್ರವರಿಯಲ್ಲಿ 100 ರೂಪಾಯಿ ಸೇಲ್ ಮಾಡಿರೋದು 100 ರೂಪೀಸ್ ಸೇಲ್ ಆಗಿರೋದು, ನಿಮ್ಗೆ ಮಾರ್ಚ್ ಅಲ್ಲಿ 50 ರೂಪೀಸ್ ವಾಪಸ್ ಬರುತ್ತೆ, ಇನ್ 50 ರೂಪೀಸ್ ಏಪ್ರಿಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ, ಇನ್ನೊಂದ್ಸರಿ ಓದ್ತೀನಿ ಕೇಳಿಸ್ಕೊಳ್ಳಿ. 50% ಆಫ್ ದ ಕ್ರೆಡಿಟ್ ಸೇಲ್ಸ್ ಆರ್ ರಿಯಲೈಸ್ಡ್ ಇನ್ ದ ಮಂತ್ ಆಫ್ ಫಾಲೋಯಿಂಗ್ ದ ಸೇಲ್ಸ್ ಅಂಡ್ ದ ರಿಮೈನಿಂಗ್ 50% ಇನ್ ದ ಸೆಕೆಂಡ್ ಮಂತ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ತಿಂಗಳು ಯಾವ ಮಂತ್ ಅಲ್ಲಿ ಸೇಲ್ಸ್ ಮಾಡಿರ್ತೀರಾ ಆ ತಿಂಗಳು ಬಿಟ್ಟು ನೆಕ್ಸ್ಟ್ ಮಂತ್ ಅಲ್ಲಿ 50%, ಅದರ ನೆಕ್ಸ್ಟ್ ಮಂತ್ ಅಲ್ಲಿ 50% ಬರುತ್ತೆ ಅಂತ ಹೇಳ್ತಾರೆ. ಈಗ ಇದಕ್ಕೆ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಕೊಡ್ತೀನಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಸಿ, ಕ್ಯಾಲ್ಕುಲೇಷನ್ ಆಫ್ ಇದು 2017 ಕ್ವಶನ್ ಪೇಪರ್, 14 ಮಾರ್ಕ್ಸ್ ಗೆ ಬಂದಿರುವಂತದ್ದು. ಓಕೆನಾ? ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ಅಂತ ಹೇಳೋಣ. ಈಗ ಟೋಟಲ್ ಸೇಲ್ಸ್ ಯಾವ ತಿಂಗಳಿಂದ? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 5 ಮಂತ್ಸ್ ಕೊಟ್ಟಿದ್ದಾನೆ. ಎಸ್ ಎಸ್ ಕೊಟ್ಟಿದ್ದಾನೆ 180,000, 192,000, 108,000, 174,000 ಅಂಡ್ 1,26,000 ಅಂತ ಹೇಳ್ತಿದ್ದಾನೆ. ಇಲ್ಲಿ ಕ್ಯಾಶ್ ಸೇಲ್ಸ್ ಏನು ಇಲ್ಲ, ಎಲ್ಲ ಕ್ರೆಡಿಟ್ ಸೇಲ್ಸ್. ಎಲ್ಲ ಏನೋ ಕ್ರೆಡಿಟ್ ಸೇಲ್ಸ್. ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಫೆಬ್ರವರಿನಲ್ಲಿ ಏನ್ ಸೇಲ್ಸ್ ಮಾಡಿದ್ರ ಆ ಫೆಬ್ರವರಿನಲ್ಲಿ ಸೇಲ್ಸ್ ಮಾಡಿರ್ತಕ್ಕಂತ ಅಮೌಂಟ್ ಅಲ್ಲಿ 50% ಯಾವಾಗ ಬರುತ್ತಂತೆ? ಮಾರ್ಚ್ ಅಲ್ಲಿ ಬರುತ್ತಂತೆ. ಅಂದ್ರೆ 50% ಫಾಲೋಯಿಂಗ್ ಮಂತ್ ಅಂತ ಹೇಳ್ತಾ ಇದ್ದಾನೆ. ಫಾಲೋಯಿಂಗ್ ಮಂತ್ ಅಂದ್ರೆ 1,18,000 90,000 ಮಾರ್ಚ್ ಅಲ್ಲಿ ಬರುತ್ತೆ, ಇನ್ನ 90,000 ಎಲ್ಲಿ ಬರುತ್ತೆ? ಏಪ್ರಿಲ್ ಅಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸಿ, 1,18,000 ಅಲ್ಲಿ 50% ಸ್ವಲ್ಪ 90,000 ಯಾವಾಗ ಬರುತ್ತೆ? ಮಾರ್ಚ್ ಅಲ್ಲಿ ಬರುತ್ತೆ. ಇನ್ 50% ಯಾವಾಗ ಬರುತ್ತೆ? ಏಪ್ರಿಲ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಅದೇ ತರ ಫೆಬ್ರವರಿ, ಮಾರ್ಚ್ ಅಲ್ಲಿ 1,92,000 ರೂಪಾಯಿ ಸೇಲ್ಸ್ ಮಾಡಿದ್ವಿ, ಅದರಲ್ಲಿ 50% ನೋಡಿ, 1,92,000 ಅಲ್ಲಿ 50% ಎಷ್ಟು ಬರುತ್ತೆ? 96,000 ಬರುತ್ತೆ. ಅಂದ್ರೆ 96,000 ಮಾರ್ಚ್ ಅಲ್ಲಿ ಸೇಲ್ಸ್ ಮಾಡಬಹುದು, ಏಪ್ರಿಲ್ ಅಲ್ಲಿ 92,000 ಬರುತ್ತೆ, ಇನ್ನು ಉಳಿದಿರ್ತಕ್ಕಂಥದ್ದು ಎಲ್ಲಿ ಬರುತ್ತೆ? ಮೇ ನಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿಗೆ ಮಾರ್ಚ್ ಅಲ್ಲಿ 1,92,000 ಅರ್ಧ 50% ಏಪ್ರಿಲ್ ಅಲ್ಲಿ ಬರುತ್ತೆ, ಇನ್ 50% ಮೇಲ್ ಬರುತ್ತೆ. ಅದೇ ತರ ಏಪ್ರಿಲ್ ಅಲ್ಲಿ 1,08,000 ಸೇಲ್ಸ್ ಮಾಡಿದ್ವಿ, ಅದರಲ್ಲಿ 50% ಅಂದ್ರೆ ಎಷ್ಟು ಬರುತ್ತೆ? 54,000 ಬರುತ್ತೆ, ಅದು ಮೇ ತಿಂಗಳಲ್ಲಿ ಬರುತ್ತೆ. ಇನ್ 54,000 ಎಲ್ಲಿ ಬರುತ್ತೆ? ಜೂನ್ ಅಲ್ಲಿ ಬರುತ್ತೆ. ಸರಿ, ಅಲ್ಲಿ ಏಪ್ರಿಲ್ ಆಯ್ತು. ಈಗ ಮೇ ನೋಡ, ಮೇದು 1,74,000 ಇದೆ, ಇದರಲ್ಲಿ 50% ಅಂದ್ರೆ ಎಷ್ಟು? 87,000 ಜೂನ್ ಅಲ್ಲಿ ಬರುತ್ತೆ,
ಇನ್ನ 50% ಜುಲೈ ಬರುತ್ತೆ, ನಮಗೆ ಅದರ ಅವಶ್ಯಕತೆ ಇಲ್ಲ. ಕರೆಕ್ಟಾ? ಹಾಗಾದ್ರೆ ಇವನು ಕೇಳಿರ್ತಕ್ಕಂಥದ್ದು ಏನು ಅಂದ್ರೆ, ಪ್ರಿಪೇರ್ ಕ್ಯಾಶ್ ಬಜೆಟ್ ಫ್ರಮ್ ಫಾರ್ ದ ಪೀರಿಯಡ್ ಏಪ್ರಿಲ್ ಟು ಜೂನ್ 2016 ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ 2016 ಕ್ಯಾಶ್ ಬಜೆಟ್ ಮಾಡಬೇಕಾದ್ರೆ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಅನ್ಕೋಣ. ಇದು ಏಪ್ರಿಲ್, ಮೇ, ಜೂನ್ ಅಂತ ತಗೋಣ. ಈಗ ಏಪ್ರಿಲ್, ಮೇ, ಜೂನ್ ನಮಗೆ ಮೂರು ತಿಂಗಳಿಗೆ ನಾವು ಮಾಡಬೇಕು. ಕರೆಕ್ಟಾ? ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಅನ್ಕೋಣ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅದು ಕೊಟ್ಟಿದ್ದಾನೆ ಅವನೇ. ಕ್ವಶನ್ ಫುಲ್ ಓದ್ಬಿಡೋಣ. ಸೊ ಕ್ರೆಡಿಟರ್ಸ್ ಆರ್ ಪೇಯ್ಡ್ ಇನ್ ದ ಮಂತ್ ಆಫ್ ಫಾಲೋಯಿಂಗ್ ದ ಮಂತ್ ಆಫ್ ಪರ್ಚೇಸಸ್. ಅಂದ್ರೆ ಕ್ರೆಡಿಟರ್ಸ್ ಅಂದ್ರೆ ಯಾರು? ಪರ್ಚೇಸಸ್. ಯಾರಪ್ಪ ಕ್ರೆಡಿಟರ್ಸ್? ನಾವ್ ಯಾರಿಂದ ಗೂಡ್ಸ್ ಅನ್ನ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿರ್ತೀವಿ, ಅಂದ್ರೆ ಸಪ್ಲೈಯರ್ ಹತ್ರ ಪರ್ಚೇಸ್ ಮಾಡಿರ್ತೀವಿ, ಅವ್ರನ್ನೇ ಕ್ರೆಡಿಟರ್ ಅಂತ ಹೇಳ್ತೀವಿ. ಯಾಕೆಂದ್ರೆ ವಾಪಸ್ ಮಾಡಬೇಕು. ನಾವು ಪರ್ಚೇಸ್ ಮಾಡಿರ್ತಕ್ಕಂಥ ಗೂಡ್ಸ್ ಗೆ ನಮ್ಮ ಸಪ್ಲೈಯರ್ ಕ್ರೆಡಿಟರ್ ಎಷ್ಟು ತಿಂಗಳು ಕೊಟ್ಟಿದ್ದಾನಂತೆ? 1 month ಟೈಮ್ ಕೊಟ್ಟಿದ್ದಾನಂತೆ. ಹಾಗಾದ್ರೆ ಅದೇ ತರ ವೇಜಸ್ ಆರ್ ಪೇಡ್ ಇನ್ ದ ಸೇಮ್ ಮಂತ್ ಅಂತ ಹೇಳ್ತಾ ಇದ್ದಾನೆ. ನೋಡಿ, ನಮ್ಮ ಹತ್ರ ವೇಜಸ್ ಬೇರೆ ಇದೆ. ವೇಜಸ್ ಆ ತಿಂಗಳಿಂದ ಆ ತಿಂಗಳೇ ಕೊಡ್ತಾ ಇದ್ದಾನೆ. ಅಂದ್ರೆ ಫಸ್ಟ್ ಆಫ್ ಎವ್ರಿ ಮಂತ್ ಅದನ್ನ 30th ಆಫ್ ಸೇಮ್ ಮಂತ್ ಅಲ್ಲೇ ಕೊಟ್ಬಿಡ್ತಾ ಇದ್ದಾನೆ. ಆ ತಿಂಗಳದ ವೇಜಸ್ ನ ಆ ತಿಂಗಳೇ ಕೊಟ್ಬಿಡ್ತಾ ಇದ್ದಾನೆ. ಕ್ಯಾಶ್ ಇನ್ ಹ್ಯಾಂಡ್ ವಾಸ್ 25,000 ಆನ್ ಏಪ್ರಿಲ್ 2016 ಫಸ್ಟ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 25,000 ರುಪೀಸ್ ಇದೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ನಮ್ಗೆ ರೆಸಿಪ್ಟ್ಸ್ ಏನೇನಿದೆ ಅಂತ ಹೇಳಿದ್ರೆ, ಇಲ್ಲಿ ಇರೋದ ರೆಸಿಪ್ಟ್ಸ್ ಒಂದೇ ಒಂದು ರೆಸಿಪ್ಟೇ ಇರೋದು. ಯಾವ್ದು ಅಂದ್ರೆ ಕಲೆಕ್ಷನ್ ಫ್ರಮ್ ಡೇಟಾಸ್. ನಾವು ಮಾಡ್ತಾ ಇರೋದು ಎಷ್ಟು ತಿಂಗಳಿಗೆ? ಮೂರ್ ತಿಂಗಳಿಗೆ, ಏಪ್ರಿಲ್, ಮೇ, ಜೂನ್. ಈ ಮೂರ್ ತಿಂಗಳದ್ದು ಇವೆರಡು ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ರೆ 1,82,000, ಇದು 1,46,000, ಇದು 1,41,000 ಬರುತ್ತೆ. ಓಕೆನಾ? ಅಲ್ಲಿಗೆ ನಾವು ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಅಥವಾ ಡೆಟಾರ್ಸ್ ಅಥವಾ ಸೇಲ್ಸ್ ಅಂತಾನು ಹಾಕುತ್ತೆ. ಹೆಂಗಾದ್ರೂ ಬರೀಬಹುದು. 1,82,000 ಏಪ್ರಿಲ್ ಅಲ್ಲಿ, ಮೇ ನಲ್ಲಿ 1,46,000, ಜೂನ್ ಅಲ್ಲಿ 1,41,000 ಬರ್ತಾ ಇದೆ. ಅಲ್ಲಿಗೆ ನಮ್ಗೆ ಇದು ಮುಗಿಯಿತು. ಯಾವುದು? ಸೇಲ್ಸ್ ಮುಗಿಯಿತು. ಇನ್ನು ಪರ್ಚೇಸಸ್ ಏನಂತ ಹೇಳಿದಾನೆ? 1 month ಅಂತ ಹೇಳಿದ್ದಾನೆ. ನೋಡಿ, ಅದನ್ನು ಕ್ಯಾಲ್ಕುಲೇಷನ್ ತೋರಿಸಿ. ಎರಡನೇ ಕ್ಯಾಲ್ಕುಲೇಷನ್, ಕ್ಯಾಲ್ಕುಲೇಷನ್ ಆಫ್ ಏನಂತ ಹೇಳ್ತೀವಿ, ಪರ್ಚೇಸಸ್. ಸೊ ಇಲ್ಲಿ ಟೋಟಲ್ ಪರ್ಚೇಸಸ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಕರೆಕ್ಟಾ? ಎಷ್ಟೆಷ್ಟಿದೆ ನೋಡಿ, ಕಾಲಮ್ ಓದಿ ಹೇಳ್ತೀನಿ. ಕಾಲಮ್ ಓದಿದ್ರೆ ನಮ್ಗೆ ಪರ್ಚೇಸಸ್ ಯಾವ ಎಸ್ಎಸ್ ಇದೆ ಅಂತ ಹೇಳಿದ್ರೆ, ಫೆಬ್ರವರಿನಲ್ಲಿ 1,24,000 ಇದೆ, 1,44,000 ಮಾರ್ಚ್, 2,43,000 ಏಪ್ರಿಲ್, ಮೇದು 2,46,000, ಹಾಗೆ ಜೂನ್ 2,68,000 ಇದೆ. ಕರೆಕ್ಟಾ? ಈಗ ಅವನೇನ್ ಹೇಳಿದಾನೆ ಓದಿದ್ರೆ ಇನ್ನೊಂದ್ಸರಿ, ಕ್ರೆಡಿಟರ್ಸ್ ಆರ್ ಪೇಡ್ ಇನ್ ದ ಮಂತ್ ಆಫ್ ಫಾಲೋಯಿಂಗ್ ದ ಮಂತ್ ಆಫ್ ಪರ್ಚೇಸಸ್ ಅಂತ ಹೇಳಿದ್ದಾನೆ. ಅಂದ್ರೆ ಈ ತಿಂಗಳು ಪರ್ಚೇಸ್ ಮಾಡಿದ್ರೆ ನಾವು ಯಾವಾಗ ದುಡ್ಡು ಕೊಡಬೇಕು? 1 month ಆದ್ಮೇಲೆ. ಹಾಗಾದ್ರೆ ಫೆಬ್ರವರಿ ಯಾವಾಗ? ಮಾರ್ಚ್ ಕೊಡ್ತೀವಿ. ಮಾರ್ಚ್ ಯಾವಾಗ ಕೊಡ್ತೀವಿ? ಏಪ್ರಿಲ್ ಅಲ್ಲಿ ಕೊಡ್ತೀವಿ. ಏಪ್ರಿಲ್ ಯಾವಾಗ ಕೊಡ್ತೀವಿ? ಮೇ ನಲ್ಲಿ ಕೊಡ್ತೀವಿ. ಮೇ ಯಾವಾಗ ಕೊಡ್ತೀವಿ? ಜೂನ್ ಅಲ್ಲಿ ಕೊಡ್ತೀವಿ. ಅಲ್ಲಿಗೆ ನಾವು ಪ್ರಿಪೇರ್ ಮಾಡ್ತಿರೋದು ಯಾವುದು? ಬರೀ ಏಪ್ರಿಲ್, ಮೇ, ಜೂನ್. ಹಾಗಾದ್ರೆ ನಾವು ಕ್ಯಾಶ್ ರೆಡಿ ಮಾಡಿಟ್ಕೊಳ್ಬೇಕು. ಯಾರು ಕೊಡೋದಕ್ಕೆ? ಕ್ರೆಡಿಟರ್ಸ್ ಕೊಡೋದಕ್ಕೆ. ಸೊ ಹಾಗಾದ್ರೆ ಪೇಮೆಂಟ್ಸ್ ಅಲ್ಲಿ, ಪೇಮೆಂಟ್ಸ್ ಫಸ್ಟ್ ಪೇಡ್ ಟು ಕ್ರೆಡಿಟರ್ಸ್ ಎಷ್ಟೆಷ್ಟಿದೆ ಏಪ್ರಿಲ್? 1,44,000, 2,43,000, 2,46,000 ಬರುತ್ತೆ. ಕರೆಕ್ಟಾ? ಇನ್ನು ಉಳಿದಿರೋದು ಯಾವುದು? ವೇಜಸ್. ವೇಜಸ್ ಆರ್ ಪೇಡ್ ಇನ್ ದ ಸೇಮ್ ಮಂತ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಆ ತಿಂಗಳದ್ದು ಆ ತಿಂಗಳೇ ಕೊಡ್ತಾ ಇದ್ದೀನಿ. ಅಲ್ಲಿಗೆ ನಾವು ಪ್ರಿಪೇರ್ ಮಾಡ್ತಾ ಇರೋದು ಯಾವ ತಿಂಗಳು? ಏಪ್ರಿಲ್, ಮೇ, ಜೂನ್. ವೇಜಸ್ ನೋಡಿ, ಏಪ್ರಿಲ್ ಅಲ್ಲಿ 11,000, ಆ ತಿಂಗಳದ್ದು ಆ ತಿಂಗಳೇ 11,000 ಅದೇ ತಿಂಗಳೇ ಬರ್ತಿದೆ. 10,000 ಕೊಟ್ಟಿದ್ದೀವಿ ಮೇ ತಿಂಗಳಲ್ಲಿ, ಜೂನ್ ಅಲ್ಲಿ 15,000 ಪೇಮೆಂಟ್ ಮಾಡಿದ್ವಿ. ನೋಡಿ,
ಈ ಇಯರ್ ಅಲ್ಲಿ 2017 ಅಲ್ಲಿ ಇದಕ್ಕಿಂತಲೂ ಈಸಿ ಕ್ವಶನ್ ಮೋಸ್ಟ್ಲಿ ಲೈಫ್ ಅಲ್ಲೇ ಯಾರಿಗೂ ಬಿಕಾಮ್ ನಲ್ಲಿ ಕೇಳಿಲ್ಲ ಅನ್ಸುತ್ತೆ, ಅಷ್ಟು ಈಸಿ ಆಗಿದೆ. ಸೊ ಅಷ್ಟೇ, ಇನ್ನೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಎಂತದೂ ಇಲ್ಲ. ಇಟ್ ವಿಲ್ ಕಂಪ್ಲೀಟ್ ಜಸ್ಟ್ ಒಂದು 10 minutes ಅಲ್ಲಿ ಮಾಡಬಹುದು ಕ್ವಶನ್. ಫಸ್ಟ್ ನಾನೇನಂತ ಹೇಳಿದೀನಿ, ಫಸ್ಟ್ ಏಪ್ರಿಲ್ ಟೋಟಲ್ ಮಾಡ, ಏಪ್ರಿಲ್ 2,07,000 ಬರ್ತಾ ಇದೆ, ಕರೆಕ್ಟಾ? ಏಪ್ರಿಲ್ ಎಷ್ಟು ಬರ್ತಾ ಇದೆ? 2,07,000. ಪೇಮೆಂಟ್ ರೆಸಿಪ್ಟ್ಸ್ ಎಷ್ಟು? 2,07,000. ಪೇಮೆಂಟ್ಸ್ ಎಷ್ಟಿದೆ ಅಂದ್ರೆ 1,55,000 ಬರ್ತಾ ಇದೆ. ಅಲ್ಲಿಗೆ ಎ ಮೈನಸ್ ಬಿ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನಮ್ಮ ಹತ್ರ ಅಂದ್ರೆ 2,07,000 ಅಲ್ಲಿ 1,55,000 ಹೋದ್ರೆ, 7 ಅಲ್ಲಿ 5 ಹೋದ್ರೆ ಎಷ್ಟು? 2. 15. 5 ಅಲ್ಲಿ 5 ಹೋದ್ರೆ ಎಷ್ಟು? ಸಾರಿ, 10 ಅಲ್ಲಿ 5 ಹೋದ್ರೆ ಎಷ್ಟು? 52,000 ಆಯ್ತು. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್ ಏನಾಗುತ್ತೆ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮೇ ಆಗುತ್ತೆ. ಹಾಗಾದ್ರೆ ಇದನ್ನು ಟೋಟಲ್ ಮಾಡಿದ್ರೆ 1,98,000 ಆಯ್ತು. ಎಷ್ಟು ರೆಸಿಪ್ಟ್ಸ್? ಪೇಮೆಂಟ್ಸ್ ನೋಡಿದ್ರೆ 2,53,000 ಇದೆ. ಸಾರಿ, 2,53,000 ಇದೆ, ಕರೆಕ್ಟಾ? ಇದೇನ್ ಸರ್ ಇದು? ಪೇಮೆಂಟ್ಸ್ ಜಾಸ್ತಿ ಇದೆ ರೆಸಿಪ್ಟ್ಸ್ಗಿಂತಲೂ. ಅಂದ್ರೆ ಮೇ ತಿಂಗಳಲ್ಲಿ ನಾವು ಕೊಡೋ ಪೇಮೆಂಟ್ ಜಾಸ್ತಿ ಎತ್ತಿಡ್ಬೇಕು. ಯಾಕೆಂದ್ರೆ ರೆಸಿಪ್ಟ್ಸ್ ಬರೋದೇ, ದುಡ್ಡು ಬರೋದೇ 1,98,000, ಆದ್ರೆ ಪೇಮೆಂಟ್ ಎಷ್ಟು ಇಡ್ಬೇಕು? 2,53,000. ಹಾಗಾದ್ರೆ ಏನ್ ಮಾಡೋದು? ದುಡ್ಡು ಶಾರ್ಟೇಜ್ ಬರ್ತಾ ಇದೆ, ಏನ್ ಮಾಡ್ತೀರಾ? ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ತೀರಾ, ಅಂದ್ರೆ ಓವರ್ ಡ್ರಾಫ್ಟ್ ತಗೊಳ್ತೀರಾ. ಅಲ್ಲಿಗೆ 2,53,000 1,98,000 ಹೋದ್ರೆ 55,000 rupees ಬ್ಯಾಂಕ್ ಅಲ್ಲಿ ಏನ್ ಮಾಡ್ತೀವಿ? ಓವರ್ ಡ್ರಾಫ್ಟ್ ತಗೊಳ್ತೀವಿ. ಇದ್ರ ಕಡೆ ಓಡಿ ಅಂತ ಬರೀವಿ, ಇದು ಮೈನಸ್ ವ್ಯಾಲ್ಯೂ ಬರ ತೋರಿಸ್ಬೇಕು. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಓಡಿ ಬಿಕಮ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಓಡಿ, ಕರೆಕ್ಟಾ? ಅಲ್ಲಿಗೆ ಇದು ಕೂಡ ಮೈನಸ್, ಇದು ಪ್ಲಸ್, ಇದು ಮೈನಸ್. ಅಲ್ಲಿಗೆ 1,41,000 ಅಲ್ಲಿ 55 ಹೋದ್ರೆ 86,000 rupees ರೆಸಿಪ್ಟ್ಸ್ ಇದೆ, ಹೌದಾ? ಪೇಮೆಂಟ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 2,61,000 ಪೇಮೆಂಟ್ ಮಾಡಬೇಕು. ಆದ್ರೆ ಕ್ಯಾಶ್ ಇರೋ ಬರೋದಷ್ಟು ನಮ್ಗೆ 86,000, ಪೇಮೆಂಟ್ ಮಾಡಬೇಕಾಗಿರೋದಷ್ಟು 2,61,000. ಹಾಗಾದ್ರೆ ನಮ್ಗೆ ಓವರ್ ಡ್ರಾಫ್ಟ್ 1,75,000 rupees ಓವರ್ ಡ್ರಾಫ್ಟ್ ತಗೋಬೇಕಾಗುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಏನಕ್ಕೆ ಕ್ವಶನ್ ನ 14 marks ಕೊಟ್ಟಿದ್ದಾನಂದ್ರೆ, ತುಂಬಾ ಹುಡುಗರು ಏನಿದು ಕ್ವಶನ್ ರಾಂಗ್ ಇದೆ. ಯಾಕೆ ಅಂದ್ರೆ ರೆಸಿಪ್ಟ್ಸ್ ಇದು ಟೋಟಲ್ ಜಾಸ್ತಿ ಇದೆ, ಕಡಿಮೆ ಇದೆ, ಇದು ಜಾಸ್ತಿ ಇದೆ, ಇದನ್ನ ಏನಂತ ಬರೀಬೇಕು? ಈ ಇಯರ್ ಅಲ್ಲಿ 2017 ಕ್ವಶನ್ ಪೇಪರ್ ಅಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ ಇದೇ ಉದ್ದೇಶಕ್ಕೋಸ್ಕರ. ಸೊ ಇಲ್ಲಿ ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ನೋಟ್ ಅಂದ್ರೆ, ಯಾವುದು ಸೇಲ್ಸ್, ಅವನು ಇನ್ನೊಂದ್ಸರಿ ಬೇಕಾದ್ರೆ ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. 50% ಆಫ್ ಕ್ರೆಡಿಟ್ ಸೇಲ್ಸ್ ಆರ್ ರಿಯಲೈಸ್ಡ್ ಇನ್ ದ ಮಂತ್ ಆಫ್ ದ ಫಾಲೋಯಿಂಗ್ ದ ಸೇಲ್ಸ್ ಅಂಡ್ ದ ರಿಮೈನಿಂಗ್ 50% ಇನ್ ದ ಸೆಕೆಂಡ್ ಮಂತ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಯಾವ ತಿಂಗಳಲ್ಲಿ ಸೇಲ್ಸ್ ಮಾಡ್ತೀರಾ ಅದರಲ್ಲಿ 50% ನೆಕ್ಸ್ಟ್ ಮಂತ್ ಅಲ್ಲಿ ಕೊಡಿ, ಇನ್ನ 50% ಅದರ ನೆಕ್ಸ್ಟ್ ಮಂತ್ ಕೊಡಿ ಅಂತ ಹೇಳಿದ್ರು. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇದೇ ತರ ಮಾಡ್ಕೊಡಿ. ಸೊ ಇನ್ನೇನು ಅಂತ ಕನ್ಫ್ಯೂಷನ್ ಏನು ಇಲ್ಲ, ದಯವಿಟ್ಟು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಕ್ಲೀನ್ ಆಗಿ ಪೌಸ್ ಮಾಡಿ, ಪೌಸ್ ಮಾಡಿ ಇನ್ನೊಂದ್ಸರಿ ಕೇಳಿಸ್ಕೊಡಿ. ಈಗ 2017 ಆಯ್ತು, ನಾನು ನಿಮ್ಗೆ 2019 ಕ್ವಶನ್ ಪೇಪರ್ ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಮಾಡ್ತೀನಿ. ಸೊ 2017 ಆಯ್ತಲ್ವಾ, ಈಗ 2016 ಕ್ವಶನ್ ಪೇಪರ್ ನೋಡೋಣ. ಈಗ 2016 ಕ್ವಶನ್ ಪೇಪರ್ ನ 14 marks ಇದು ಕೂಡ, ಇದು ಕ್ಯಾಶ್ ಬಜೆಟ್ ಅನ್ನೇ ನೋಡ ಏನೇನ್ ಮಾಡಬೇಕು ಅಂತೇಳಿ. ಓಕೆನಾ? ಈಗ 2016 ಕ್ವಶನ್ ಪೇಪರ್ ನ ನಾನು ಓದ್ತೀನಿ, ಫುಲ್ ಕ್ವಶನ್ ಓದ್ಬಿಡ್ತೀನಿ, ನೀವು ನನ್ನ ಜೊತೆಯಲ್ಲಿ ಕ್ಲೀನ್ ಆಗಿ ಓದ್ತಾ ಇರಬೇಕು. ಹೆಡ್ಫೋನ್ ಹಾಕೊಳ್ಳಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಸೊ ದಟ್ ನಿಮ್ಗೆ ಈಸಿ ಆಗಿರ್ತಾರೆ. ಎ ಕಂಪನಿ ಹ್ಯಾಸ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಫ್ ರುಪೀಸ್ 37,500 ಆನ್ 1/4/2015. 1/4 ಅಂದ್ರೆ ಏನು? ಏಪ್ರಿಲ್. ಅಂಡ್ ರಿಕ್ವೈರ್ಸ್ ಯು ಟು ಪ್ರಿಪೇರ್ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್
ಏಪ್ರಿಲ್ ಟು ಜೂನ್, ಇಲ್ಲೂ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಿಗೆ ನಾವು ಏನ್ ಮಾಡಬೇಕು ಪ್ರಿಪೇರ್ ಮಾಡಬೇಕಾಗುತ್ತೆ ಕ್ಯಾಶ್ ಬಜೆಟ್ ಅನ್ನ. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಸಪ್ಲೈ ಟು ಯು, ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಸಪ್ಲೈ ಟು ಯು. ವಾಟ್ ಆರ್ ದೋಸ್ ಅಂತ ಹೇಳಿದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಕೊಟ್ಟಿದ್ದಾರೆ. ಓಕೆನಾ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಐದು ತಿಂಗಳ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗೆ ಸೇಲ್ಸ್ ಕೊಟ್ಟಿದ್ದಾರೆ ಫೈವ್ ಮಂತ್ಸ್, ಪರ್ಚೇಸಸ್ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ, ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ವೆರಿ ಗುಡ್, ಎಲ್ಲ ಕೊಟ್ಟಿದ್ದೇನೆ ಅವನೇ ನೋಡ. ಅದರ ಇನ್ಫಾರ್ಮೇಶನ್ ಏನಂತ ಹೇಳುತ್ತೆ, ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಟೂ ಮಂತ್ಸ್ ಅಂತ ಹೇಳಿದ್ರು. ಸಪ್ಲೈಯರ್ ಅಂದ್ರೆ ಯಾರು, ಅವಲ್ಲಿ ಹೇಳಿದ್ದೀನಿ ಫ್ರಮ್ ಹೂಮ್ ವಿ ಪರ್ಚೇಸ್, ಪರ್ಚೇಸಸ್ ಅರ್ಥ ಆಗ್ತಿದ್ಯಾ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, 20% ಆಫ್ ಸೇಲ್ಸ್ ಫಾರ್ ಕ್ಯಾಶ್, 20% ಆಫ್ ಕ್ಯಾಶ್ ಫಾರ್ ಸೇಲ್ ಸಾರಿ 20% ಆಫ್ ಸೇಲ್ಸ್ ಫಾರ್ ಕ್ಯಾಶ್ ಅಂಡ್ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ ಫಾರ್ ಕ್ರೆಡಿಟ್ ಸೇಲ್ಸ್ ಈಸ್ ಒನ್ ಮಂತ್ ಅಂತ ಹೇಳ್ತಿದ್ರು. ಅಂದ್ರೆ 100 rupees ಸೇಲ್ಸ್ ಮಾಡಿದ್ರೆ ಅಂತ ಹೇಳಿ 20% ಕ್ಯಾಶ್ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ, ಇನ್ 80% ಕ್ಯಾಶ್ ಯಾವಾಗ ಬರುತ್ತೆ, ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ದೆ, ಅದೇ ತರ ಎವ್ರಿ ಮಂತ್. ಸೊ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇಲ್ಲಿ 20 rupees ಬಂದ್ಬಿಡುತ್ತೆ ಕ್ಯಾಶ್ ಸೇಲ್ಸ್ ಮಾಡಿದ್ರೆ, ಇನ್ 80 rupees ಕ್ರೆಡಿಟ್ ಅಲ್ಲಿ ಮಾಡ್ತಾ ಇದೀವಿ, ಅದು ಈ ತಿಂಗಳಲ್ಲಿ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ದುಡ್ಡು ಬರುತ್ತೆ, ಅಷ್ಟೇನೇನಿಲ್ಲ. ನೆಕ್ಸ್ಟ್ ಡಿಲೇ ಇನ್ ಪೇಮೆಂಟ್ ಆಫ್ ಆಲ್ ಎಕ್ಸ್ಪೆನ್ಸಸ್ ಒನ್ ಮಂತ್ ಅಂತ ಹೇಳ್ತಿದ್ದೆ. ಇಲ್ಲಿ ಆಲ್ ಎಕ್ಸ್ಪೆನ್ಸಸ್ ಅಂತ ಕ್ವಶನ್ ಅಲ್ಲಿ ಏನೇನಿದೆ, ವೇಜಸ್ ಓವರ್ ಹೆಡ್ಸು ಇದೆ. ಅಂದ್ರೆ ಈ ತಿಂಗಳ ಎಕ್ಸ್ಪೆನ್ಸಸ್ ನಮ್ಮ ಮುಂದಿನ ತಿಂಗಳು ಕೊಡ್ತೀವಿ, ಈ ತಿಂಗಳ ವೇಜಸ್ ನಮ್ಮ ಮುಂದಿನ ತಿಂಗಳು ಕೊಡ್ತೀವಿ, ಈ ತಿಂಗಳ ಓವರ್ ಹೆಡ್ಸ್ ನಮ್ಮ ಮುಂದಿನ ತಿಂಗಳು ಕೊಡ್ತೀವಿ, ಅಷ್ಟೇ ಇನ್ನೇನು ಬೇರೆ ಏನೇನಿಲ್ಲ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಆಫ್ ₹57,500 ಈಸ್ ಡ್ಯೂ ಟು ಬಿ ಪೇಡ್ ಆನ್ 15th of June 2015 ಅಂತ ಹೇಳ್ತಾ ಇದ್ದಾರೆ. ಜೂನ್ ಅಂದ್ರೆ ಜೂನ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಜೂನ್ ತಿಂಗಳಲ್ಲಿ ಒಂದು ಪೇಮೆಂಟ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್, ಅಷ್ಟೇ ಏನಿಲ್ಲ. ನಾವು ಜೂನ್ ತಿಂಗಳಲ್ಲಿ 57,500 rupees ಕ್ಯಾಶ್ ನ ರೆಡಿಯಾಗಿ ಇಟ್ಕೊಂಡಿರ್ಬೇಕು, ಕಾರಣ ಏನೋ ನಾವು ಇನ್ಕಮ್ ಟ್ಯಾಕ್ಸ್ ಗೆ ಪೇಮೆಂಟ್ ಮಾಡಬೇಕಾಗುತ್ತೆ, ಅಷ್ಟೇ. ಈಗ ಒಂದು ಕ್ಯಾಶ್ ಬಜೆಟ್ ರೂಲ್ಸ್ ಹಾಕೊಂಡ್ಬಿಡ್ತೀವಿ, ಓಕೆನಾ. ಆಮೇಲಿಂದ ಮುಂದಕ್ಕೆ ಒಂದೊಂದೇ ನೋಡೋಣ. ಕ್ಯಾಶ್ ಬಜೆಟ್ ಫಾರ್ ದ ಪೀರಿಯಡ್ ಏಪ್ರಿಲ್ ಟು ಜೂನ್ 2015, ಓಕೆನಾ. 2015 ಸರಿಯಾಗಿದೆ ಆನ್ಸರ್. ಈಗ ಇದು ಏಪ್ರಿಲ್ ಮೇ ಜೂನ್ ಅಂತ ತಗೋಣ, ಇದು ಪರ್ಟಿಕ್ಯುಲರ್ಸ್ ಅಂತ ತಗೋಣ, ಓಕೆನಾ. ಈಗ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ ಅಂತ ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದಾನೆ, 37,500 ಇದೆ. ಈಗ ಇದಕ್ಕೆ ಏನ್ ಆಡ್ ಮಾಡಬೇಕು, ರೆಸಿಪ್ಟ್ಸ್ ಆಡ್ ಮಾಡಬೇಕು ನೋಡ, ಯಾವ್ದು ರೆಸಿಪ್ಟ್ಸ್ ಅಂತ ಹೇಳಿ. ಈಗ ನಮಗೆ ರೆಸಿಪ್ಟ್ಸ್ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ಸೇಲ್ಸ್ ಬಿಟ್ರೆ ಇನ್ನೇನು ರೆಸಿಪ್ಟ್ಸ್ ಇಲ್ಲ, ಕರೆಕ್ಟಾ. ಹಾಗಾದ್ರೆ ನಾವು ಎರಡಿದೆ ಅದರಲ್ಲಿ, ಒಂದು ಕ್ಯಾಶ್ ಸೇಲ್ಸ್, ಎರಡನೇದು ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಅಂತ ಹೇಳ್ತೀವಿ. ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಎರಡ ಇನ್ಕಮ್ ಇರೋದು, ಅದಕ್ಕೆ ನಾನು ಇದನ್ನ ಟೋಟಲ್ ಮಾಡ್ಕೊಳ್ತಾ ಇದ್ದೀನಿ. ಮೈನಸ್ ಪೇಮೆಂಟ್ಸ್, ಯಾವ್ದಾದ್ರು ಪೇಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಪೇ ಟು ಸಪ್ಲೈಯರ್ ಅಥವಾ ಕ್ರೆಡಿಟಾರ್ಸ್, ಎರಡು ಒಂದೇ ಹೌದಾ, ಸಪ್ಲೈಯರ್ ಅಥವಾ ಕ್ರೆಡಿಟಾರ್ಸ್. ಎರಡನೇದು ವೇಜಸ್, ಮೂರನೇದು ಓವರ್ ಹೆಡ್ಸ್, ನಾಲ್ಕನೇದು ಇನ್ಕಮ್ ಟ್ಯಾಕ್ಸ್, ಕರೆಕ್ಟಾ. ಇದನ್ ಬೇಕಾದ್ರೆ ಇಲ್ಲೇ ಬರ್ಬಿಡ್ಬಹುದು. ಏನಂತ, ಇನ್ಕಮ್ ಟ್ಯಾಕ್ಸ್ 57,500 ಪೇಡ್ ಇನ್ ದ ಮಂತ್ ಆಫ್ ಜೂನ್ ಅಂತ ಹೇಳಿದ್ದಾನೆ, ಬರ್ದ್ಬಿಡಿ 57,500. ಒಂದ್ ಕೆಲಸ ಆಗೋಗುತ್ತೆ, ಅಲ್ಲಿಗೆ ಮತ್ತೆ ಅಡ್ಜಸ್ಟ್ಮೆಂಟ್ ಓದೋ ಅವಶ್ಯಕತೆ ಬರೋದಿಲ್ಲ. ಈಗ ಫಸ್ಟ್ ನಮ್ಗೆ ಏನ್ ಬೇಕಾಗಿರೋದು, ಸಪ್ಲೈಯರ್ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಇಸ್ ಟೂ ಮಂತ್ಸ್ ಅಂತ. ಸಪ್ಲೈಯರ್ ಅಂದ್ರೆ ಯಾರು, ಪರ್ಚೇಸಸ್. ಹಾಗಾದ್ರೆ ಫಸ್ಟ್ ನೋಟ್ ಬರ್ಕೋಣ, ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಡ್ ಟು ಸಪ್ಲೈಯರ್, ಕರೆಕ್ಟಾ. ಈಗ ಟೋಟಲ್ ಪರ್ಚೇಸಸ್,
April, May, June, April ಕೊಟ್ಟವ್ರ ಫೆಬ್ರವರಿಯಿಂದ ಕೊಟ್ಟವ್ರು ನೋಡಿ ಅದಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತೆ ಜೂನ್ ಎಸ್ ಎಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 45,000, 48,000, 52,500, 60,000 ಅಂದ್ರೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ದಾರಂತೆ ಸಪ್ಲೈಯರ್ ಹೌ ಮೆನಿ ಮಂತ್ಸ್ ಇಸ್ ಗಿವನ್ ಕ್ರೆಡಿ ಟೂ ಮಂತ್ಸ್ ಸೊ ಟೂ ಮಂತ್ಸ್ ಅಂತ ಹೇಳಿದ್ರೆ ಇಫ್ ಯು ಪರ್ಚೇಸ್ ಇನ್ ದ ಮಂತ್ ಆಫ್ ಫೆಬ್ರವರಿ ಯು ಹ್ಯಾವ್ ಟು ಪೇ ಇನ್ ದ ಮಂತ್ ಆಫ್ ಏಪ್ರಿಲ್ ಅಲ್ಲಿ ಟೂ ಮಂತ್ಸ್ ಆಯ್ತಲ್ವಾ ಫೆಬ್ರವರಿ ಮಾರ್ಚ್ ದು ಯಾವಾಗ ಕೊಡ್ತೀರಾ ಏಪ್ರಿಲ್ ಅಲ್ಲಿ ಕೊಡ್ತಾ ಇದ್ದ ಮಾರ್ಚ್ ದು ಟೂ ಮಂತ್ಸ್ ಅಲ್ಲಿ ಮೇನ್ ಅಲ್ಲಿ ಕೊಡ್ತಾ ಇದ್ದ ಕರೆಕ್ಟಾ ಫೆಬ್ರವರಿದು ಏಪ್ರಿಲ್ ಅಲ್ಲಿ ಕೊಡ್ರಿ ಮಾರ್ಚ್ ದು ಮೇನ್ ಅಲ್ಲಿ ಕೊಡ್ರಿ ಏಪ್ರಿಲ್ ಯಾವಾಗ ಕೊಡ್ತಾ ಇದ್ದೀರಾ ಜೂನ್ ಅಲ್ಲಿ ಕೊಡ್ತಾ ಇದ್ದ ತುಂಬಾ ಸಿಂಪಲ್ ಅಲ್ವಾ ಹಾಗಾದ್ರೆ ಈ ಮೂರು ಅಮೌಂಟ್ಗಳು ಏಪ್ರಿಲ್ ಮೇ ಜೂನ್ ಪೇ ಟು ಸಪ್ಲೈ 45,000, 48,000, 52,500 ಎರಡನೇ ಪಾಯಿಂಟ್ ನೋಡೋಣ 20% ಆಫ್ ಸೇಲ್ಸ್ ಫಾರ್ ಕ್ಯಾಶ್ ನೋಡಿ 20% ಆಫ್ ಸೇಲ್ಸ್ ಫಾರ್ ಕ್ಯಾಶ್ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ ಫಾರ್ ಕ್ರೆಡಿಟ್ ಸೇಲ್ಸ್ ಇಸ್ 1 month ಅಂತ ಹೇಳ್ತಾರೆ ಖಂಡಿತ ಇದಕ್ಕೆ ನೋಟ್ ಬೇಕೇ ಬೇಕು ಕರೆಕ್ಟಾ ನೋಡೋಣ ನೋಟ್ ಏನೇ ಇರುತ್ತೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಸೇಲ್ಸ್ ಅಂಡ್ ಫ್ರಮ್ ಕಸ್ಟಮರ್ ಅಂತ ಎಷ್ಟು ದುಡ್ಡು ಕ್ಯಾಶ್ ಸೇಲ್ಸ್ ಆಗಿದೆ ಎಷ್ಟು ದುಡ್ಡು ಕಸ್ಟಮರ್ ಇಂದ ಬಂದಿದೆ ಅಂತ ಹೇಳಿ ಈಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂಡ್ ಜೂನ್ ಕರೆಕ್ಟಾ ಈಗ ಟೋಟಲ್ ಸೇಲ್ಸ್ ಎಸ್ ಎಸ್ ಇದೆ ಹೇಳಿ 75,000, 84,000, 90,000, 1,20,000, 1,35,000 ಏನ್ ಹೇಳ್ತಾ ಇದ್ದಾನೆ 20% ಇಮಿಡಿಯೇಟ್ ಕ್ಯಾಶ್ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ ಮೈನಸ್ 20% ಕ್ಯಾಶ್ ಸೇಲ್ಸ್ ನೋಡುದ್ರ 20% ಅಂದ್ರೆ ಎಷ್ಟು ಬರುತ್ತೆ 15,000 ಬರುತ್ತೆ ಇದರಲ್ಲಿ ಎಷ್ಟು ಬರುತ್ತೆ 20% 16,800 ಬರುತ್ತೆ ಇದರಲ್ಲಿ ಎಷ್ಟು ಬರುತ್ತೆ 18,000 ಬರುತ್ತೆ ಇದರಲ್ಲಿ 24,000 ಬರುತ್ತೆ ಇದರಲ್ಲಿ 13,000, 26,000, 500, 27,000 ಬರುತ್ತೆ 20% ಕರೆಕ್ಟಾ ಸೊ ಈಗ ಇದು ಇಮಿಡಿಯೇಟ್ ಆಗಿ ಏಪ್ರಿಲ್ ಅಲ್ಲಿ ನಮ್ ಕ್ಯಾಶ್ ಎಷ್ಟು ಬರ್ತಾ ಇದೆ ಕ್ಯಾಶು ಇಷ್ಟು ಮೇನ್ ಅಲ್ಲಿ ಎಷ್ಟು ಬರ್ತಾ ಇದೆ ಇಷ್ಟು ಜೂನ್ ಅಲ್ಲಿ ಇಷ್ಟು ಫಸ್ಟ್ ನಾವು ಕ್ಯಾಶ್ ಸೇಲ್ಸ್ ಬರ್ದ್ಬಿಡೋಣ ಕ್ಯಾಶ್ ಸೇಲ್ಸ್ 18,000, 24,000 ಮತ್ತೆ 27,000 ಇಷ್ಟು ಕ್ಯಾಶ್ ಸೇಲ್ಸ್ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾ ಇದೆ ಆ ತಿಂಗಳಲ್ಲಿ ಈಗ ಬ್ಯಾಲೆನ್ಸ್ ತಗೊಳ್ಳಿ ಬ್ಯಾಲೆನ್ಸ್ ಎಷ್ಟಿದೆ ನೋ 6 ಇದು 200 13 ಅಲ್ಲಿ 6 ಹೋದ್ರೆ 7 ಅಲ್ಲಿ 1 ಹೋದ್ರೆ 6 ಇಲ್ಲಿಗೆ 2 8 ಅಲ್ಲಿ 1 ಹೋದ್ರೆ 7 ಇಲ್ಲಿಗೆ 6 11 ಅಲ್ಲಿ 2 ಹೋದ್ರೆ 9 15 ಅಲ್ಲಿ 7 ಹೋದ್ರೆ 8 2 ನಲ್ಲಿ 1 ಈಗ ಅವನೇನ್ ಹೇಳ್ತಿದ್ದಾನೆ 20% ಸೇಲ್ಸ್ ಆ ತಿಂಗಳಲ್ಲಿ ಕ್ಯಾಶ್ ಸೇಲ್ಸ್ ಕ್ಯಾಶ್ ಬಂದ್ಬಿಡುತ್ತಂತೆ ಉಳಿದಿರೋ ಅಮೌಂಟ್ಗೆ ಒಂದು ತಿಂಗಳು ಟೈಮ್ ಕೊಡ್ತಾ ಇದೆ ಒಂದ್ ತಿಂಗಳು ಅಂದ್ರೆ ಫೆಬ್ರವರಿ 60,000 ಯಾವಾಗ ಬರುತ್ತೆ ಮಾರ್ಚ್ ಅಲ್ಲಿ ಬರುತ್ತೆ ಮಾರ್ಚ್ ಯಾವಾಗ ಬರುತ್ತೆ ಏಪ್ರಿಲ್ ಅಲ್ಲಿ ಬರುತ್ತೆ ಏಪ್ರಿಲ್ ಯಾವಾಗ ಬರುತ್ತೆ ಮೇನ್ ಅಲ್ಲಿ ಬರುತ್ತೆ ಮೇ ಯಾವಾಗ ಬರುತ್ತೆ ಜೂನ್ ಅಲ್ಲಿ ಬರುತ್ತೆ ಅಷ್ಟೇ ಇನ್ನೇನು ನಾವು ಪ್ರಿಪೇರ್ ಮಾಡ್ತಿರೋದು ಯಾವಾಗ ಏಪ್ರಿಲ್ ಮೇ ಮತ್ತೆ ಜೂನ್ ಕರೆಕ್ಟಾ ಸೊ ಅಲ್ಲಿಗೆ ನಮ್ಗೆ ಕಲೆಕ್ಷನ್ ಫ್ರಮ್ ಡೆಟರ್ಸ್ ಅಥವಾ ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ 67,200 ಇಲ್ಲಿ 72,000 ಇಲ್ಲಿ 96,000 ಇಲ್ಲಿ ಕರೆಕ್ಟಾ ಅಲ್ಲಿಗೆ ಸೇಲ್ಸ್ ಅದೊಂದೇ ಅಲ್ವಾ ಕಷ್ಟ ಇದ್ದಿದ್ದು ಅದೊಂದೇ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಈಗ ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ ವೇಜಸ್ ಮತ್ತೆ ಆಲ್ ಎಕ್ಸ್ಪೆನ್ಸಸ್ ಡಿಲೇ ಇನ್ 1 month ಅಂತ ಹೇಳ್ತಾರೆ ಅಂದ್ರೆ ಒಂದ್ ತಿಂಗಳು ತಡ ಮಾಡ್ಕೊಡಿ ಅಂತ ಹೇಳ್ತಾರೆ ತಡ ಮಾಡ್ಕೊಡೋದಕ್ಕೆ ಹೆಂಗ್ ಬರೋದು ತಡ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ಅಂದ್ರೆ
ಹಣ ಮಾಡೋದು ಹೆಂಗೆ ಅನ್ಸುತ್ತೆ ನಾನು ಹೇಳ್ತೀನಿ ಹೆಂಗೆ ಅಂತ. ಓಕೆನಾ? ಈಗ ಇಲ್ಲೇ ಬಂದ್ಬಿಡ್ತೀನಿ ನೋಟ್ ನಂಬರ್ 3 ವೇಜಸ್ ನೋಡಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ವೇಜಸ್ ಎಸ್ಎಸ್ ಇದೆ ಅಂದ್ರೆ 9000, 9750, 10500, 13500 ಅಂಡ್ 14250. ಒಂದ್ ತಿಂಗಳು ಲೇಟ್ ಅಂದ್ರೆ ಅರ್ಥ ಏನು? ಫೆಬ್ರವರಿ ಯಾವಾಗ ಕೊಡ್ತಾನೆ? ಮಾರ್ಚ್ ಅಲ್ಲಿ, ಮಾರ್ಚ್ ದು ಏಪ್ರಿಲ್ ಅಲ್ಲಿ, ಏಪ್ರಿಲ್ ದು ಮೇ ನಲ್ಲಿ, ಮೇ ದು ಜೂನ್ ಅಲ್ಲಿ. ಅಲ್ಲಿಗೆ ನಾವು ಪ್ರಿಪೇರ್ ಮಾಡ್ತಿರೋದು ಯಾವುದು? ಏಪ್ರಿಲ್, ಮೇ, ಜೂನ್. ಸೊ ಅಲ್ಲಿಗೆ ವೇಜಸ್ ದು 9750, 10500, 13500. ಅಲ್ಲಿಗೆ ವೇಜಸ್ ಮುಗಿತು. ನೆಕ್ಸ್ಟ್ ನೋಟ್ ನಂಬರ್ 4 ಏನು? ಓವರ್ ಹೆಡ್ಸ್. ಓವರ್ ಹೆಡ್ಸ್ ಸೇಮ್ ಅದೇ ತರ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಟೋಟಲ್ ಎಸ್ ಇದೆ 18000 ಇದೆ, 18750, 20250, 23000, 820 ಅಂಡ್ 28000 ಜೂನ್ ದು 28000. ಓಕೆನಾ? 28000 ಓವರ್ ಹೆಡ್ಸ್. ಫೆಬ್ರವರಿ ಇದು ಯಾವಾಗ ಕೊಡ್ತೀರಪ್ಪ? ಮಾರ್ಚ್ ಅಲ್ಲಿ ಕೊಡ್ತೀರಾ. ಎಷ್ಟು? 18000. ಮಾರ್ಚ್ ಯಾವಾಗ ಕೊಡ್ತೀರಾ? ಏಪ್ರಿಲ್ ಅಲ್ಲಿ. ಏಪ್ರಿಲ್ ಯಾವಾಗ ಕೊಡ್ತೀರಾ? ಮೇನಲ್ಲಿ. ಮೇ ಯಾವಾಗ ಕೊಡ್ತೀರಾ? ಜೂನ್ ಅಲ್ಲಿ ಕೊಡ್ತೀರಾ. ಸೊ ಅಲ್ಲಿಗೆ ನಮಗ್ ಬೇಕಾಗಿರೋದು ಏಪ್ರಿಲ್, ಮೇ, ಜೂನ್ ಬರ್ಕೊಡಿ. ಓವರ್ ಹೆಡ್ಸ್ 18750, 20250, 23,820. ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ಹೇಳಿದ್ವಿ. ಸೊ ಈಗ ಟೋಟಲ್ ಎಷ್ಟು ಬರುತ್ತೆ? 700, 15 ಪ್ಲಸ್ 5, 22, 8, 9, 12, 1,22,000. ಈಗ ಇದನ್ನು ಟೋಟಲ್ ಮಾಡೋಣ. 10 1 ಕ್ಯಾರೀಸ್ 15, 1 ಕ್ಯಾರೀಸ್ 10, 18, 23, 2 ಕ್ಯಾರೀಸ್ 6, 7. ಅಲ್ಲಿಗೆ ಟೋಟಲ್ ರೆಸಿಪ್ಟ್ಸ್ ಏಪ್ರಿಲ್ ಇಷ್ಟಿದೆ, ಪೇಮೆಂಟ್ಸ್ ಇಷ್ಟಿದೆ. ಅಲ್ಲಿಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟು ಬರುತ್ತೆ? ಎ ಮೈನಸ್ ಬಿ. ಅಲ್ಲಿಗೆ 200, 12 ಅಲ್ಲಿ 3 ಹೋದ್ರೆ 9, 11 ಅಲ್ಲಿ 7 ಅಂದ್ರೆ 6, 11 ಅಲ್ಲಿ 7, 11 ಅಲ್ಲಿ 7 ಅಂದ್ರೆ 4. ಓಕೆನಾ? 49,200 ರುಪೀಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ದ ಮಂತ್ ಆಫ್ ಏಪ್ರಿಲ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್ ಎಲ್ಲಿ ಬರುತ್ತೆ? ಮೇ ನಲ್ಲಿ ಬರುತ್ತೆ, 49,200. ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಬೋಣ. ಯಾಕೆ ಅಂದ್ರೆ ನೋಡಿ, 1,22,700 ಮೈನಸ್ 73,500 ನಿಜವಾಗ್ಲೂ 49,200 ಕರೆಕ್ಟ್ ಆಗಿದೆ. ಓಕೆನಾ? ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಏಪ್ರಿಲ್. ಮೇ ಏನಾಗುತ್ತೆ? ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಟೋಟಲ್ ಮಾಡೋಣ. 6, 10, 1, 10, 1,02,000 ಆಯ್ತು. ಇದು 750, 8, 7. ಅಲ್ಲಿಗೆ 1,02,000 ಅಲ್ಲಿ 78,750 ಹೋದ್ರೆ ಎಷ್ಟು ಬರುತ್ತೆ ಅಂದ್ರೆ, 11 ಅಲ್ಲಿ 7 ಹೋದ್ರೆ 4, 11 ಅಲ್ಲಿ 7 ಹೋದ್ರೆ 4, 9 ಅಲ್ಲಿ 8 ಹೋದ್ರೆ 1, 9 ಅಲ್ಲಿ 7 ಹೋದ್ರೆ 2. ಅಲ್ಲಿಗೆ 21,450 ಬರುತ್ತೆ. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾಗುತ್ತೆ? ಇಲ್ಲಿಗೆ ಓಪನಿಂಗ್ ಆಗುತ್ತೆ. ಈಗ ಇದನ್ನು ಟೋಟಲ್ ಮಾಡ, 13,114, 1 ಕ್ಯಾರೀಸ್, 10,14, 1,44,450 ಆಯ್ತು. ಇದನ್ನು ಟೋಟಲ್ ಮಾಡ, 2, 10, 18, 23, 2 ಕ್ಯಾರೀಸ್ 9, 12, 15, 17, 1 ಕ್ಯಾರೀಸ್ 8, 9, 14, 1,47,320 ಬರ್ತಾ ಇದೆ. ನೋಡಿ, ರೆಸಿಪ್ಟ್ಸ್ಗಿಂತಲೂ ಪೇಮೆಂಟೇ ಜಾಸ್ತಿ ಇದೆ. ರೆಸಿಪ್ಟ್ಸ್ಗಿಂತಲೂ ಪೇಮೆಂಟೇ ಜಾಸ್ತಿ ಇದೆ. ಎಷ್ಟು ಅಂತ ನೋಡೋಣ. 1,44,450. ಅಲ್ಲಿಗೆ 2,870 ರುಪೀಸ್ ಏನಾಗಿದೆ? ಓವರ್ ಡ್ರಾಫ್ಟ್ ಇದೆ. ಏನಿದೆ? ಓವರ್ ಡ್ರಾಫ್ಟ್. ಅಲ್ಲಿಗೆ ದುಡ್ಡು ಶಾರ್ಟೇಜ್ ಬರ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಬ್ಯಾಂಕ್ ಮ್ಯಾನೇಜರ್ ಹೇಳಿ ಓವರ್ ಡ್ರಾಫ್ಟ್ ತಗೊಳ್ಬೇಕಾಗುತ್ತೆ. ಯಾವಾಗ? ಜೂನ್ ಅಲ್ಲಿ. ಇವಾಗಲೇ ಪ್ರಿಪೇರ್ ಮಾಡ್ಕೊಳ್ಬೇಕು, ಇಷ್ಟು ಶಾರ್ಟೇಜ್ ಬರುತ್ತೆ.
ಜೂನ್ ಮಂತ್ ಅಲ್ಲಿ ನಾವು ಬ್ಯಾಂಕ್ ಹೋಗಿ ಬ್ಯಾಂಕ್ ಮ್ಯಾನೇಜರ್ಗೆ 2,870 ರುಪೀಸ್ ಅಷ್ಟು ಓವರ್ ಡ್ರಾಫ್ಟ್ ಕೊಡಿ ಅಂತ ಹೇಳಬೇಕು. ಅದಕ್ಕೆ ನಾವು ಕ್ಯಾಶ್ ಬಜೆಟ್ ಮಾಡ್ತಾ ಇರೋದು. ಪರ್ಪಸ್ ಆಫ್ ಪ್ರಿಪೇರೇಷನ್ ಆಫ್ ಕ್ಯಾಶ್ ಬಜೆಟ್ ಏನದು, ಮುಂದಕ್ಕೆ ನಮ್ಮ ಹತ್ರ ಎಷ್ಟು ಕ್ಯಾಶ್ ಬರುತ್ತೆ, ಎಷ್ಟು ಕ್ಯಾಶ್ ಹೋಗುತ್ತೆ, ಎಷ್ಟು ಇರುತ್ತೆ, ಎಷ್ಟು ಶಾರ್ಟೇಜ್ ಬರುತ್ತೆ, ಎಷ್ಟು ಸಾಲ ಮಾಡಬೇಕಾಗುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಕ್ಯಾಶ್ ಬಜೆಟ್ ಮಾಡಬಹುದು. ಇದು 2017 ಅಲ್ಲಿ ಕೊಟ್ಟಿರುವಂತಹ ಕ್ವಶನ್. ಇದು 2016 ಮಾರ್ಕ್ಸ್ ಕ್ವಶನ್. ಓಕೆನಾ, ಎಲ್ರಿಗೂ ಸೂಪರ್ ಆಗಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಕ್ಯಾಶ್ ಬಜೆಟ್ ಅಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ಬಜೆಟ್ ಕ್ಯಾಶ್ ಬಜೆಟ್ ಅಲ್ಲಿ ಎಷ್ಟು ಡಿಫಿಕಲ್ಟ್ ಆಗಿ ಕ್ವಶನ್ ಕೇಳ್ಬೋದು ಆ ಥರದೊಂದು ಕ್ವಶನ್ ಮಾಡಿಸ್ಬಿಡ್ತೀವಿ. ಅದೊಂದು ಕಲ್ತ್ಕೊಳ್ಳಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದೊಂದು ಕ್ವಶನ್ ಮಾಡಿದ್ರೆ ನೀವು ಬೇರೆ 10 ಕ್ವಶನ್ ಮಾಡಿದಷ್ಟು ಈಕ್ವಲ್ ಆಗಿ ಇರುತ್ತೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಅದೊಂದೇ ವಿಡಿಯೋ ಹಾಕ್ತೀನಿ. ಆಮೇಲಿಂದ ಫ್ಲೆಕ್ಸಿಬಲ್ ಬಜೆಟ್ ಕಲ್ತ್ಕೊಳ್ಳೋಣ. ಓಕೆನಾ, ಥ್ಯಾಂಕ್ ಯು, ಬಾಯ್.